ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ವಾರ್ಡಿನಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಹನುಮಂತಯ್ಯನವರು ತಮ್ಮ 50ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕರಾದ ಎಂ ಕೃಷ್ಣಪ್ಪನವರು ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಹನುಮಂತಯ್ಯನವರ ರಾಜಕೀಯ ಭವಿಷ್ಯ ಇನ್ನೂ ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು. ಹೊಸದಾಗಿ ಆಗಿರುವಂತಹ ಸುಬ್ರಹ್ಮಣ್ಯಪುರ ವಸಂತಪುರ 12 ವಾರ್ಡಿನ ವಿಭಾಗ ಆಗಿ ಈ ಸುಬ್ರಹ್ಮಣ್ಯಪುರ ಒಂದು ಒಳ್ಳೆಯ ಮ್ಯಾಪ್ ಅನ್ನ ಕೇಕ್ ಅನ್ನ ಮಾಡಿ ಅದರ ಮಧ್ಯೆ ಹನುಮಂತದ್ದು ನಿಜವಾಗೂ ಫೋಟೋ ಹಾಕ್ಬೇಕಾಯ್ತು. ಯಾಕೆ ಅಂದ್ರೆ ಒಂದು ಸಿಗಿಸ್ಬೇಕಾಯ್ತು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರಳ ಸಜ್ಜನಿಕೆ, ವಿಶ್ವಾಸ, ಗೌರವ, ಊರಿನ ಗೌರವ, ಕ್ಷೇತ್ರದ ಗೌರವ, ನಿಮ್ಮೆಲ್ಲರ ಗೌರವನ ಒಟ್ಟಾಗಿ ಕಾಪಾಡಿಕೊಂಡು ಕ್ಷೇತ್ರದಲ್ಲಿರುವಂತಹ ನನ್ನ ಆತ್ಮೀಯ ಗೆಳೆಯ ಇವತ್ತಿನ ಬರ್ತ್ಡೇ ಬಾಯ್ ಇರುವಂತಹ ಹನುಮಂತಪ್ಪನವರೇ, ಇಲ್ಲಿ ವೇದಿಕೆ ಮೇಲಿರುವ ನನ್ನ ಪಕ್ಷದ ಎಲ್ಲ ಮುಖಂಡರೆ, ಎಲ್ಲ ಕಾರ್ಪೊರೇಟರ್ಗಳೇ, ಪಕ್ಕದ ಕ್ಷೇತ್ರದ ಗೆಳೆಯ ಆಂಜನಪ್ಪನವರೇ, ಇವತ್ತೊಂದು ರೀತಿ ಹಬ್ಬದ ವಾತಾವರಣ. ಹಾಗಂತ 50ನೇ ವರ್ಷದ ಹುಟ್ಟುಹಬ್ಬ ಮಾತ್ರ ಹನುಮಂತವರು ಆಚರಣೆ ಮಾಡ್ತಿಲ್ಲ, ಪ್ರತಿ ವರ್ಷ ಹುಟ್ಟುಹಬ್ಬನ ನಿಮ್ ಜೊತೆ ಇಲ್ಲೇ ಆಫೀಸ್ ಮುಂದೆಗಡೆನೆ ಸರಳವಾಗಿ ಪ್ರೀತಿಯಿಂದ ಬಾಂಧವ್ಯದಿಂದ ಈ ಶ್ರದ್ಧೆಯರ ಅಕ್ಕ ತಂಗಿಯರ ಆಶೀರ್ವಾದದೊಂದಿಗೆ, ಹಿರಿಯರ ಪ್ರೀತಿಯೊಂದಿಗೆ, ಆತ್ಮೀಯ ಗೆಳೆಯರ ಒಂದು ವಾತ್ಸಲ್ಯದೊಂದಿಗೆ ಹುಟ್ಟುಹಬ್ಬನ ಬಹಳ ಚೆನ್ನಾಗಿ ಆಚರಣೆ ನಮ್ಮ. ನಿಜಕ್ಕೂ ಹೇಳಬೇಕು ಅಂದ್ರೆ ನನ್ನೆಲ್ಲ ಸ್ನೇಹಿತರು ನಾನು ಬೇಡ ಈ ಬರ್ಡೇ ನಾವು ಮಾಮೂಲಿ ಏನ್ ಮಾಡ್ಕೊಂತ ಮಾಡ್ಕೊಳ್ಳೋಣ ಅಂದ್ರೆ ಕೇಳಲಿಲ್ಲ. ಎಲ್ಲ ಒಂದು ಎಲ್ಲರೂ ಸೇರಿ ಒಂದು ಒಂದು ಒಗ್ಗಟ್ಟಾಗಿ ಒಂದು ಸಂಘಟನೆ ಮಾಡ್ಕೊಂಡು ಎಲ್ಲರೂ ಆ ಒಂದು ಈ ಒಂದು ಹುಟ್ಟುದಪ್ಪನ 50ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿರುವಂತ ನನ್ನ ಮನದಾಳದ ಎಲ್ಲ ನನ್ನ ಸ್ನೇಹಿತರೆ, ಒಬ್ಬರ ಹೆಸರು ಮಿಸ್ ಆದ್ರೂ ಮುಂದೆ ಎಲೆಕ್ಷನ್ ಬಿಟ್ಟಿದ್ದು ಬಹಳ ತೊಂದರೆ ಆಯ್ತದೆ. ಅದಕ್ಕೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಯಾರು ತಪ್ಪಾಗಿ ತಿಳಿಬಾರ್ದು, ಯಾರ್ಯಾರು ಓಡಾಡಿದೀರಾ ಮಾಡಿದಿರಾ ಎಲ್ಲ ನಿಮ್ ನಿಮ್ಗೆ ಗೊತ್ತು. ನೀವೆಲ್ಲ ಪಿಲ್ಲರ್ಸ್, ನಮ್ಮ ಶಾಸಕರ ಒಂದು ಅಡಿಪಾಯದ ಪಿಲ್ಲರ್ಸ್, ನಾವೆಲ್ಲ ನೀವು ನಾವೆಲ್ಲ ಒಂದೊಂದು ಅಂತ ಅಷ್ಟೇ ಇದು ಎಲ್ಲ ಪಿಲ್ಲರ್ಸ್. ಇವತ್ತು ಸುವರ್ಣ ಮಹೋತ್ಸವದ ಸಂದರ್ಭ, ಅಮೃತ ಮಹೋತ್ಸವ ನಾವು ರಮೇಶ್ ಅವರು ಹೇಳಿದಂಗೆ ಒಂದು ಜೀವನಕ್ಕೆ ಆಚರಣೆ ಮಾಡಿದ್ವಿ. ಅದೇ ರೀತಿ ಒಂದು ಸುವರ್ಣ ಮಹೋತ್ಸವ ಅಂದ್ರೆ ಅವರ ಹುಟ್ಟಿದ ಹಬ್ಬ 50ನೇ ವರ್ಷದ ಹುಟ್ಟುಹಬ್ಬನ ಬಹಳ ಸುಂದರವಾಗಿ ಬಹಳ ಎಲ್ಲ ಜನಗಳ ಮಧ್ಯದಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂತ ಹನುಮಂತವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಒಂದು 5 ವರ್ಷಗಳ ಬಿಬಿಪಿ ಟೈಮಲ್ಲಿ ಬಹಳಷ್ಟು ಇಡೀ ವಾರ್ಡ್ನಲ್ಲಿ ಏನು ಅವರು ಕೆಲಸ ಮಾಡಿದ್ದಾರೆ, ಜನಗಳನ್ನ ಅರಿತು ಕೆಲಸ ಮಾಡಿದ್ದಾರೆ,